ಸಮಸ್ತ ವೀಕ್ಷಕ ಬಂಧುಗಳೇ, ಇಂದು ನಾವು ಮಾನಸರೋವರ ಯಾತ್ರೆ ಬ್ರಹ್ಮಪುತ್ರ ನದಿಯ ದಡದಲ್ಲಿದ್ದೇವೆ. ನಮಗೆಲ್ಲ ಕುಳಿತಲ್ಲೇ ಬ್ರಹ್ಮಪುತ್ರ ನದಿಯ ದರ್ಶನ ಆಗ್ತಾ ಇದೆ. ಬ್ರಹ್ಮಪುತ್ರ ನದಿ ನಿಮ್ಮ ಪರವಾಗಿ ನಾನು ಮುಟ್ತಾ ಇದ್ದೇನೆ. ನದಿ ಬಹಳ ವಿಶೇಷ, ಅದನ್ನು ಸಹಿತ ನಿಮ್ಮ ಪರವಾಗಿ ಕಣ್ಗೋತು ಮಾಡಿದ್ದೇನೆ. ಸಾಗ ಅನ್ನತಕ್ಕಂಥ ಅದು ಒಂದು ಜಾಗ, ನಾವೆಲ್ಲ ಇವತ್ತು ಅಲ್ಲೇ ಈಗ ಹಾಂಟ್ ಮಾಡತಕ್ಕಂಥದ್ದು ಆ ಜಾಗ ಸಾಗ ಅಂತ ಕರೀತಾರೆ. ಸಾಗ ಆ ಜಾಗದಲ್ಲಿ ಎಲ್ಲ ಗಾಡಿಗಳು ಬಂದು ನಿಂತು ಬರ್ತಾ ಇದೆ. ಮನಮೋಹಕವಾದಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರ. ಬಹಳ ವಿಶೇಷ, ಈಗ ರಸ್ತೆ ಸುಂದರವಾಗಿ ಮಾಡಿದ್ದಾರೆ ಸಾಗ. ಮತ್ತು ಬ್ರಹ್ಮಪುತ್ರ ನೋಡಿ, ಎಲ್ಲ ಮುಟ್ಟಬಹುದು ನಾವು ಸಹಿತ ನದಿಯನ್ನ, ಯಾಕೆಂದ್ರೆ ಅವೆಲ್ಲ ನದಿಗಳನ್ನ ಮುಟ್ಟಬೇಕು. ಆ ನದಿಯನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ನದಿಗಳ ಮಧ್ಯದಲ್ಲೂ ಸಹಿತ ನಿಮಗೆ ನೈಸ್ ವಾಟರ್ ಇದು, ಇದೆಲ್ಲ ಸ್ನಾನ ಗಿನ ಮಾಡೋದು ಅವೆಲ್ಲ ಪ್ರಯೋಗ ಮಾಡೋಕ್ಕಾಗಲ್ಲ. ನೋಡ್ತಾ ಇದ್ರೆ ನೀವು ಆ ನದಿ ಹೇಗೆ ಹೋಗ್ತಾ ಇದೆ ಅನ್ನತಕ್ಕಂಥ ಅದನ್ನ ನಾವು ಹಿಡ್ಕೊಳ್ಳುವಂಥ ಜಾಗ ಅದು ಸಾಗ ಅಂತ ಕರೀತಾರೆ. ಇಲ್ಲಿ ನೋಡಿರೋರಿಗೆಲ್ಲ ಗೊತ್ತಾಗುತ್ತೆ ಆ ನದಿ ಅಲ್ಲಿಂದ ತುಂಬ ಭಾರಿ ಪ್ರವಾಹ ಇದೀ ನದಿ ಇವತ್ತರದ ನಾನು ಬೇರೆ ಕಡೆ ಹರಿಯುತ್ತೆ ಅಂತ ನದಿ ದರ್ಶನವನ್ನು ಕುಳಿತಲ್ಲೇ ನಿಮಗೆ ಬ್ರಹ್ಮಪುತ್ರ ನದಿಯನ್ನು ದರ್ಶನ ಮಾಡಿಸಿದ್ದೇನೆ. ಎಲ್ಲರೂ ಸಹಿತ ಇದ್ದಾರೆ, ನಾನು ಅಲ್ಲೇ ಇದ್ದೀನಿ. ನಮ್ಮ ಗಣೇಶ ದೀಕ್ಷೆ ಮುಂತಾದವರು ಸಹಿತ ಈ ನದಿ ದಡದಲ್ಲೇ ಇದ್ದು ಎಲ್ಲ ನೋಡಿ ಅವರೆಲ್ಲ ತೆಗಿತಾ ಇದ್ದಾರೆ, ಕವಚಗಳು ಹಾಕೊಂಡ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು, ಭರತ್ ಶರ್ಮ ಎಲ್ಲ ಇವೆಲ್ಲರೂ ಬ್ರಹ್ಮದೇವಾನಾಂ ಪದವೀಕವೀನಾಂ ಮಸುರಭಿಪ್ರಾಣಾಂ ಮಹಿಜುಗಾಣಾಂ ಸೇನೋ ವೃದ್ರಾಣಾಂ ತಡೆದುರಾಣಾಂ ಸೋಮುಕ್ತ ವಿಕ್ರಮಕ್ಕೆ ತಿರೇಭನ್ ಅಂತೇಳಿ ದರ್ಶನ ಮಾಡಿ.